ಭಾರತ ಚೀನಾ ನಡುವೆ ಗಡಿ ಸಂಘರ್ಷ ತಾರಕಕ್ಕೇರಿದ್ದು ಉಭಯ ಸೇನೆಗಳ ನಡುವೆ ನಡೆದ ಸಂಘರ್ಷದ ವೇಳೆ ಭಾರತ ಸೇನೆಯ 20 ಯೋಧರು ಹುತಾತ್ಮರಾದ ಮಾಹಿತಿ ಹೊರಬಿದ್ದಿದೆ. ಅಷ್ಟೇ ಅಲ್ಲದೆ ಚೀನಾ ಸೇನೆಯ 43 ಯೋಧರು ಸಾವನ್ನಪ್ಪಿರುವ ಹಾಗೂ ಗಾಯಗೊಂಡಿರುವ ವರದಿಗಳು ಹೊರಬೀಳುತ್ತಿವೆ. ಈ ವೇಳೆ ಹವಾಮಾನ ವೈಪರೀತ್ಯದ ನಡುವೆಯೂ ಹಿಂದೆ ಸರಿಯುವುದಿಲ್ಲ ಎಂದು ಭಾರತೀಯ ಸೇನೆ ಸ್ಪಷ್ಟನೆ ನೀಡಿದೆ. ಲಡಾಖ್ನಲ್ಲಿ ಇದೀಗ ಕೆಲವೆಡೆ ಶೂನ್ಯಕ್ಕಿಂತ ಕಡಿಮೆ ತಾಪಮಾನವಿದೆ. ಸಮುದ್ರ ಮಟ್ಟಕ್ಕಿಂತ ತುಂಬಾ ಎತ್ತರ ಇರುವ ಸ್ಥಳದಲ್ಲಿ ಗಾಯಾಳುಗಳ ಸ್ಥಿತಿ ಗಂಭೀರವಾಗುವ ಸಾಧ್ಯತೆವಿದೆ. 20 ಭಾರತೀಯ ಯೋಧರು ಹುತಾತ್ಮರಾದರೂ ಕೂಡ ದೇಶದ ಗಡಿಯನ್ನು ರಕ್ಷಿಸುವ ಮತ್ತು ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವ ಕಾಯಕದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ.